ಹಾಯ್ ಹಲೋ ನಮಸ್ತೆ ಕೆ ಎ ಅವರು ಫೈನಲಿ ಸಿ ಟಿ ರಿಸಲ್ಟ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಜೂನ್ ಸಾರಿ ಜುಲೈ ಇಪ್ಪತ್ತೊಂಬತ್ತು ಅಥವಾ ಮೂವತ್ತಕ್ಕೆ ಸಿ ಡಿ ಫಲಿತಾಂಶ ಪ್ರಕಟ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಎಸ್ ಕೂಡ ಪ್ರಕಟ ಆಗಿದೆ ಹೀಗಾಗಿ ಕೆ ಎ ಡೈರೆಕ್ಟರಾದ ಎಸ್ ರಮ್ಯಾ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂದರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಹನ್ನೆರಡನೇ ತರಗತಿ ಫಲಿತಾಂಶ ಪ್ರಕಟವಾಗಿದ್ದರಿಂದ ಸಿ ಇ ಡಿ ಫಲಿತಾಂಶ ನೀಡಲು ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ ಸಿ ಇ ಡಿ ಫಲಿತಾಂಶ ನೀಡಲು ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ ರ್ಯಾಂಕ್ ಲಿಸ್ಟ್ ಕೂಡ ನಾವು ತಯಾರಿ ನಡೆದಿದೆ ರ್ಯಾಂಕ್ ಲಿಸ್ಟ್ಗಳನ್ನು ನಾವು ಮಾಡಿಕೊಂಡಿದ್ದೀವಿ ನಂತರ ಸಿದ್ಧತೆಗಳು ಪೂರ್ಣಗೊಂಡರೆ ಜೂನ್ ಇಪ್ಪತ್ತೊಂಬತ್ತು ಎಲ್ಲವೇ ಮೂವತ್ತರಂದು ಫಲಿತಾಂಶ ಪ್ರಕಟಿಸುತ್ತೆ ೇವೆ ಅಂದರೆ ನಿಮಗೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡರೆ ಜೂನ್ ಇಪ್ಪತ್ತೊಂಬತ್ತರಲ್ಲಿ ಜುಲೈ ಇಪ್ಪತ್ತೊಂಬತ್ತು ಅಥವಾ ಜುಲೈ ಮೂವತ್ತರಂದು ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಟು ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅಂತೇಳಿ ಮಾನ್ಯ ಕೆ ಎ ಡೈರೆಕ್ಟರ್ ಅವರು ಪ್ರಕಟಿಸಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಈ ಮಂತ್ ಎಂಡು ಟ್ವೆಂಟಿ ನೈನ್ ಅಥವಾ ತರ್ಟಿ ಅಥವಾ ತರ್ಟಿ ಫಸ್ಟ್ ಆ ಟೈಮಲ್ಲಿ ಬಂದೇ ಬರುತ್ತೆ ಇಲ್ಲಿ ನೀವು ನೋಡೋದಾದರೆ ಮಾನ್ಯ ಮಿನಿಸ್ಟ್ರುಗಳಾದರೆ ಅಶ್ವಥ್ ನಾರಾಯಣ್ ಸರ್ ಅವರು ಒಂದು ದಿನ ಮುಂಚೆ ತಿಳಿಸ್ತಾರೆ ಇದರ ಡೇಟನ್ನು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಇದೊಂದು ಗೆಸ್ಟ್ ಡೇಟಾ ಹೇಳಿರ್ತಾರೆ ಇಪ್ಪತ್ತೊಂಬತ್ತು ಮೂವತ್ತು ಮೋಸ್ಟ್ಲಿ ಈ ಡೇಟೆ ಬರುತ್ತೆ ಆಲ್ಮೋಸ್ಟ್ ಅವ್ರ ಡೈರೆಕ್ಟ್ರಿಗೆ ಅವರಿಗೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಆಗುತ್ತೆ ಅಂತ ಇಲ್ಲಿ ನಿಮಗೆ ಐ ಸಿ ಎಸ್ ಸಿ ಬಿ ಎಸ್ ರಿಸಲ್ಟ್ ಬಂದು ಒಂದು ಮೂರರಿಂದ ನಾಲ್ಕು ದಿನ ಬೇಕಾಗುತ್ತೆ ರ್ಯಾಂಕಿಂಗ್ ಎಲ್ಲ ತಯಾರಿ ಮಾಡೋಕ್ಕಲು ಮೂರರಿಂದ ಲ್ಯಾಂಕಿಂಗ್ ತಯಾರಿ ಮಾಡಲು ಮೂರರಿಂದ ನಾಲ್ಕು ದಿನಕ್ಕೆ ಅವಕಾಶವಾಗುತ್ತೆ ಆ ನಂತರ ನಿಮಗೆ ರಿಸಲ್ಟ್ ಪ್ರಕಟ ಮಾಡ್ತಾರೆ ವೆಯ್ಟ್ ಮಾಡಿ ನಿಮ್ಮದು ರಿಸಲ್ಟ್ ಆದಷ್ಟು ಬೇಗ ಜುಲೈ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಪ್ರಕಟಗೊಳ್ಳುತ್ತದೆ ನಂತರ ನೀವು ನೋಡೋದಾದರೆ ಜು ಜುಲೈ ಹದಿನೇಳಕ್ಕೆ ಪ್ರಕಟ ಮಾಡ್ತೀವಿ ಅಂತ ಹೇಳಿತ್ತು ಆದರೆ ಫಲಿತಾಂಶ ಬಂದಿರದ ಕಾರಣ ಡಿಲೇ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ರಾಜ್ಯ ಸಿ ಡಿ ಫಲಿತಾಂಶ ನೀಡಲು ಕರ್ನಾಟಕ ಕೆ ಎ ಅವರು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಓಕೆ ಒಟ್ಟಾರೆ ಹನ್ನೆರಡನೇ ತರಗತಿ ಫಲಿತಾಂಶ ಭಾನುವಾರ ಬಿಡುಗಡೆ ಆಗಿದೆ ನಿಮಗೆ ಗೊತ್ತಾಗಿ ಸಿ ಬಿ ಎಸ್ ಸಿ ಐ ಸಿ ಸಿ ಅವರದು ನಂತರ ವಿಜ್ಞಾನ ವಿಜ್ಞಾನ ವಿಷಯಗಳಲ್ಲಿ ಶೇಕಡಾ ಫಿಫ್ಟಿ ಪರ್ಸೆಂಟ್ ಹಕ್ಕಗಳನ್ನು ಫಲಿತಾಂಶದಲ್ಲಿ ಜೋಡಿಸಿ ನಿಮಗೆ ರ್ಯಾಂಕನ್ನು ಘೋಷಣೆ ಮಾಡ್ತಾರೆ ಅದು ಇವತ್ತಿನ ವಿಡಿಯೋ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ everyone.